ರಾಜಧಾನಿ ಬೆಂಗಳೂರು ಇಲ್ಲಿ 32 ಅಂತ ನೋಡಿ ನೀವು ಕನ್ಫ್ಯೂಸ್ ಆಗಬಾರದು ಯಾಕಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತ ದೇವನಹಳ್ಳಿ ನೆಲಮಂಗಲ ಹೊಸಕೋಟೆ ಮತ್ತೆ ಆನೇಕಲ್ ಈ ನಾಲ್ಕು ಸೀಟ್ ಗಳು ಇಲ್ಲಿ ಸೇರಿರುವಂತದ್ದು 28 ಕ್ಕೆ ನಾಲ್ಕು ಸೇರಿ 32 ಆಗುತ್ತೆ ಅಲ್ಲಿಗೆ ಕಾಂಗ್ರೆಸ್ 17 ಇದು ಬಿಫೋರ್ ಆಪರೇಷನ್ ಆಫ್ಟರ್ ಆಪರೇಷನ್ ಕಾಂಗ್ರೆಸ್ ಇಂದ 3 ಜನ ಎಸ್ಟಿ ಸೋಮಶೇಖರ್ ಅವರು ಬೈರತಿ ಬಸವರಾಜ್ ಮತ್ತೆ ಮುನ್ರತ್ನ ಅವರು ಬಿಜೆಪಿ ಸೇರಿರ್ತಾರೆ ಜೆಡಿಎಸ್ ಇಂದ ಒಬ್ಬರು ಹೊರಗೆ ಬಂದು ಗೋಪಾಲಯ್ಯ ಅವರು ಬಿಜೆಪಿ ಸೇರಿರ್ತಾರೆ ಸೋ ಅಲ್ಲಿಗೆ ಆ ನಾಲ್ಕು ಸೀಟ್ ಆಡ್ ಆಗಿಬಿಡುತ್ತೆ ಇಲ್ಲಿಗೆ ಬಿಜೆಪಿಯ ಟ್ಯಾಲಿ ಇವತ್ತಿಗೆ 15 ಇರುವಂತದ್ದು ಈ ಪ್ರದೇಶದಲ್ಲಿ ಮತ್ತೆ ಈ ಬೆಂಗಳೂರಿನ ಮಹತ್ವ ಏನು ಅಂದ್ರೆ ಮತದಾರನ ಮನಸ್ಥಿತಿ ಮತ್ತೆ ಓವರ್ ಆಲ್ ದೇಶದಲ್ಲೇ ಒಂದು ಗ್ರಹಿಕೆಯಲ್ಲಿ ಯಾವ ಪಕ್ಷ ಮುಂದಿದೆ ಅಂದ್ರೆ ರಾಜಧಾನಿ ಮೂಲಕ ನೋಡುವಂತದ್ದು ಹಾಗಾಗಿ ಬೆಂಗಳೂರು ಇಲ್ಲಿವರೆಗೂ ಸಾಂಪ್ರದಾಯಿಕವಾಗಿ ಅವರು ಹೇಳ್ಕೊಂಡು ಬಂದಿದ್ದಾರೆ ಅದೇ ರೀತಿಯ ಹೆಚ್ಚು ಕಮ್ಮಿ ವೋಟಿಂಗ್ ಪ್ಯಾಟರ್ನ್ ಕೂಡ ಇರುವಂತದ್ದು ಬಿಜೆಪಿಯ ಭದ್ರಕೋಟೆ ಇನ್ ಎನಿ ಕೇಸ್ ಬಿಜೆಪಿ ಡಿಪೆಂಡ್ ಆಗುವಂತದ್ದು ನಗರ ಪ್ರದೇಶದ ಮತಗಳು ಮತ್ತೆ ಶಿಕ್ಷಿತ ವರ್ಗದ ಮತಗಳು ಈ ಮಿಡಲ್ ಕ್ಲಾಸ್ ಮತಗಳು ಇದು ಎಲ್ಲ ಕೂಡಿ ಬರ್ತಿದೆ ಬೆಂಗಳೂರಿನಲ್ಲಿ ಹಾಗಾಗಿ ಈ ಬಾರಿಯು ಬೆಂಗಳೂರು ತಮ್ಮ ಕೈ ಹಿಡಿಯುತ್ತೆ ಅನ್ನೋದು ಬಿಜೆಪಿಯ ಒಂದು ನಿರೀಕ್ಷೆ ಅಪೇಕ್ಷೆ ಕಾಂಗ್ರೆಸ್ ನವರು ಉಲ್ಟಾ ಹೇಳ್ತಿದ್ದಾರೆ ಬೆಂಗಳೂರನ್ನ ಉದ್ಧಾರ ಮಾಡಲೇ ಇಲ್ಲ ಆಡಳಿತ ವಿರೋಧಿ ಅಲೆ ಅಂತ ಹೇಳಿ ಎಲ್ಲರೂ ಕಾಣೋಕೆ ಸಿಗುತ್ತೆ ಅಂದ್ರೆ ಬೆಂಗಳೂರಿಗಿಂತ ಬೇರೆ ಜಾಗ ಬೇಕಾ ರೋಡ್ ಸರಿ ಇದೆಯಾ ಗುಂಡಿಗಳು ಎಷ್ಟಿದೆ ಮಳೆ ಬಂದ್ರೆ ಇದು ನಗರ ಪ್ರದೇಶನ ಅಥವಾ ಯಾವುದಾದರೂ ಸಮುದ್ರದ ಮಧ್ಯ ಇದೀವಾ ಅಂತ ಗೊತ್ತಾಗೋದಿಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರನ್ನೇ ಕೊಡಲಿಲ್ಲ ಮುಖ್ಯಮಂತ್ರಿ ನಿಮ್ಮ ಕೈಯಲ್ಲೇ ಇಟ್ಕೊಂಡ್ರಿ ಏನು ಉದ್ಧಾರ ಮಾಡಿದ್ರಿ ಬೆಂಗಳೂರನ್ನ ಈ ಪ್ರಶ್ನೆಯನ್ನ ಕಾಂಗ್ರೆಸ್ ನವರು ಬಿಜೆಪಿ ಕೇಳಲಿಲ್ಲ ಬದಲಾಗಿ ಜನರ ಕಿವಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಮ್ಮಿ ಇರೋದ್ರಿಂದ ಇದು ನೇರವಾಗಿ ಬಿಜೆಪಿ ಗೆ ಅಥವಾ ಕಾಂಗ್ರೆಸ್ ಗೆ ಹೊಡತಾ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಜೊತೆ ಜೊತೆಗೆ ನಿಖಿಲ್ ಇಲ್ಲಿ ಬೆಂಗಳೂರು ರೀಜನಲ್ ನಮಗೆ ಗೊತ್ತಿರೋ ಹಾಗೆ ಒಂದಷ್ಟು ಕ್ಷೇತ್ರಗಳನ್ನು ಉಡಗಳ ತರ ಹಿಡ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಇವರೇ ಹೇಳ್ತಾರೆ ಅಂತ ಹೇಳಿ ಹತ್ರತ್ರ ಒಂದು ಮುಕ್ಕಾಲ್ ಭಾಗ ನಾವು ಹೇಳಿಬಿಡಬಹುದು ಬಹಳ ವರ್ಷದಿಂದ ರಿಪಿಟೇಟಿವ್ ಆಗಿ ಅದೇ ಎಂಎಲ್ಎಗಳು ಗೆಲ್ತಾ ಬರ್ತಿರೋದ್ರಿಂದ ಅದನ್ನ ಹೊರತುಪಡಿಸಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 70% ಸೀಟ್ಗಳು ಇವರೇ ಗೆಲ್ಬಹುದು ಅನ್ನೋ ಅಂದಾಜು ಮಾಡಬಹುದೇ ಹೊರತು ಇನ್ 30% ಅಲ್ಲಿ ಇರೋದು ಆಕ್ಚುಯಲ್ ಫೈಟ್ ಅಂತ ಹೇಳಿ ಅಲ್ಲಿ ಯಾರು ಗೆಲ್ತಾರೆ ಅದರಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಕ್ಷೇತ್ರ ಬರುತ್ತೆ ಅದರ ಮೇಲೆ ರಾಜಧಾನಿಯಲ್ಲಿ ರಾಜಾಡಳಿತ ಯಾರು ಮಾಡ್ತಾರೆ ಅನ್ನೋದನ್ನ ಊಹೆ ಮಾಡಬಹುದು ಅಂತ ಹೇಳಿ ಅಲ್ಲ ಇದು ಏನಂದ್ರೆ ಒಂದು ಎವ್ರಿ ಸೀಟ್ ಅಂಡ್ ಎವ್ರಿ ವೋಟ್ ಕೌಂಟ್ಸ್ ಅನ್ನೋ ತರ ಎಲೆಕ್ಷನ್ ಆ ತರದ ಒಂದು ತೀವ್ರವಾದ ಪೈಪೋಟಿ ಇರುವಂತದ್ದು ಬೆಂಗಳೂರಿನಲ್ಲಿ ಇದ್ದಂತ ಸಮಸ್ಯೆಗಳನ್ನು ಬಳಸಿಕೊಂಡು ಮತಗಳಾಗಿ ಪರಿವರ್ತಿಸಿ ಅದರ ಮೂಲಕ ಸೀಟ್ಗಳನ್ನು ಗೆಲ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಮತದಾರನ ಕಲ್ಪನೆ ಆಲೋಚನೆ ಮನಸ್ಸಿನಲ್ಲಿ ಕಾಂಗ್ರೆಸ್ ಇದೆಯಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತಲ್ವಾ ಸ್ಮಿತಾ ನಿಜ ಇನ್ನು ನಾವು ಮರಿಬಾರದು ಅಂತಂದ್ರೆ ಮೋದಿ ಅವರು ನಡೆಸಿರುವ ಐತಿಹಾಸಿಕ ರೋಡ್ ಶೋ ಬೆಂಗಳೂರಿನಲ್ಲಿ ಈ ಆಡಳಿತ ವಿರೋಧಿ ಅಲೆ ಅಂತ ಹೇಳಿ ಏನು ಕಂಡುಬಂತು ಅದನ್ನ ಪ್ಯಾಚ್ ಅಪ್ ಮಾಡುತ್ತಾ ಈ ಒಂದು ರೋಡ್ ಶೋ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ ಎರಡು ದಿನ ಸ್ಪ್ಲಿಟ್ ಮಾಡಿ ಮಾಡಿದ್ರು ಹತ್ರತ್ರ 30 ಕ್ಕೂ ಹೆಚ್ಚು ಕಿಲೋಮೀಟರ್ 18 ಕ್ಷೇತ್ರಗಳನ್ನು ಬೆಂಗಳೂರು ಈ ನಾವೇನು ಗಮನಿಸ್ತಾ ಇದ್ವಿ ಗ್ರೇಟರ್ ಬೆಂಗಳೂರು ರೀಜನ್ ಅಲ್ಲಿ 18 ಕ್ಷೇತ್ರಗಳನ್ನು ಮುಟ್ಟು ಮೋದಿ ಅವರ ಈ ಒಂದು ಮೆಗಾ ರೋಡ್ ಶೋ ಹೀಗಾಗಿ ಈ ರೋಡ್ ಶೋ ಇಂದ ಏನಾದರೂ ಮ್ಯಾಜಿಕ್ ಆಗುತ್ತಾ ಇನ್ಫ್ಯಾಕ್ಟ್ ಮೋದಿ ಮ್ಯಾಜಿಕ್ ಅಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಅಪ್ಲೈ ಆಗಬೇಕು ಅಂತ ಹೇಳಿ ಬಿಜೆಪಿ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂದ್ರೆ ಬೆಂಗಳೂರಿಗಿಂತ ಇನ್ಯಾವ ಜಾಗ ನಿಖಿಲ್